ಎಸ್ಎಸ್ಎಲ್ಸಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ತಾ ಇರುವ ಆತ್ಮೀಯ ವಿದ್ಯಾರ್ಥಿಗಳೇ, 2020-21 ಸಾಲಿನ ಮಾದರಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಒಂದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆಗೆ ಭಾಗ ಎ ಅಂದರೆ ಭೌತಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತಾ ಇದ್ದೀನಿ. ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ವಿದ್ಯುತ್ ಆವೇಶಗಳ ಎಸ್ಐ ಏಕಮಾನ ಯಾವುದು? ಆಪ್ಷನ್ಸ್ ವೋಲ್ಟ್, ಆಂಪಿಯರ್, ಕೂಲಂ ಹಾಗೂ ಜೌಲ್. ವಿಜ್ಞಾನಿಯಾದಂತಹ ಚಾರ್ಲ್ಸ್ ಅಗಸ್ಟಿನ್ ಡಿ ಕೂಲಂ ಅವರ ಒಂದು ನೆನಪಿಗಾಗಿ ವಿದ್ಯುತ್ ಆವೇಶದ ಎಸ್ಐ ಏಕಮಾನವನ್ನು ಕೂಲಂ ಅಂತ ಇಡಲಾಗಿದೆ. ಆದ್ದರಿಂದ ವಿದ್ಯುತ್ ಆವೇಶದ ಎಸ್ಐ ಏಕಮಾನ ಕೂಲಂ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ಆಭರಣಗಳ ಮೇಲೆ ಬರೆದಿರುವ ಹಾಲ್ಮಾರ್ಕ್ 916 ಇದನ್ನು ಓದಲು ವರ್ಧನಾ ಮಸೂರವಾಗಿ ಉಪಯೋಗಿಸುವ ಪೀಣ ಮಸೂರದ ಸೂಕ್ತವಾದ ಸಂಗಮ ದೂರ ಎಷ್ಟು? ಆಪ್ಷನ್ ಎ 12 ಸೆಂಟಿಮೀಟರ್, ಆಪ್ಷನ್ ಬಿ 60 ಸೆಂಟಿಮೀಟರ್, ಆಪ್ಷನ್ ಸಿ 100 ಸೆಂಟಿಮೀಟರ್, ಆಪ್ಷನ್ ಡಿ 120 ಸೆಂಟಿಮೀಟರ್. ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಅಂದರೆ ಸಂಗಮ ದೂರ ಕಡಿಮೆಯಾದಷ್ಟು ಮಸೂರದ ಸಾಮರ್ಥ್ಯ ಹೆಚ್ಚಾಗುತ್ತಾ ಹೋಗುತ್ತೆ. ಆಭರಣಗಳ ಮೇಲೆ ಬರೆದಿರುವ ಹಾಲ್ಮಾರ್ಕ್ 916 ತುಂಬ ಚಿಕ್ಕದಾಗಿರುತ್ತೆ. ಇದನ್ನು ಓದಬೇಕಾದ್ರೆ ಹೆಚ್ಚಿನ ವರ್ಧನಾ ಸಾಮರ್ಥ್ಯದ ಅವಶ್ಯಕತೆ ಇದೆ. ಸೊ ಹೆಚ್ಚಿನ ವರ್ಧನಾ ಸಾಮರ್ಥ್ಯ ಬೇಕು ಅಂತಂದರೆ ಕಡಿಮೆ ಸಂಗಮ ದೂರ ಇರಬೇಕಾಗತ್ತೆ. ಹೀಗಾಗಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಕಡಿಮೆ ಸಂಗಮ ದೂರ ಅಂದರೆ 12 ಸೆಂಟಿಮೀಟರ್. ಆದ್ದರಿಂದ ಸರಿಯಾದ ಉತ್ತರ 12 ಸೆಂಟಿಮೀಟರ್. ಪ್ರಶ್ನೆ 3, ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಆಪ್ಷನ್ ಎ ಅತ್ಯಂತ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಏಕರೂಪವಾಗಿರುತ್ತದೆ, ಆಪ್ಷನ್ ಸಿ ಸೊನ್ನೆಯಾಗಿರುತ್ತದೆ, ಆಪ್ಷನ್ ಡಿ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಸೊಲೆನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿರುತ್ತವೆ. ಇದು ಸೊಲೆನಾಯ್ಡ್ನ ಪ್ರತಿಯೊಂದು ಭಾಗದಲ್ಲಿಯೂ ಕಾಂತಕ್ಷೇತ್ರವು ಸಮವಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಕಾಂತಕ್ಷೇತ್ರವು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಏಕರೂಪದಲ್ಲಿ ಇರುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಬಿ ಆಪ್ಷನ್, ಏಕರೂಪವಾಗಿರುತ್ತದೆ. ಒಂದು ಅಂಕದ 2 ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ನೋಡೋಣ. ಒಂದು ಮಸೂರದ ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್ ಆಗಿದ್ದರೆ ಅದರ ಸಂಗಮ ದೂರ ಎಷ್ಟು? ಮಸೂರದ ಸಂಗಮ ದೂರ ಹಾಗೂ ವಕ್ರತಾ ತ್ರಿಜ್ಯಕ್ಕಿರುವಂತಹ ಸಂಬಂಧವನ್ನು ನಾವು ಮೊದಲು ಅರ್ಥೈಸ್ಕೊಳ್ಬೇಕಾಗತ್ತೆ. ಮಸೂರವು ಯಾವ ಗೋಳದ ಭಾಗವಾಗಿದೆಯೋ ಆ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂತ ಕರೆಯಲಾಗತ್ತೆ. ವಕ್ರತಾ ಕೇಂದ್ರಕ್ಕೂ ಮಸೂರದ ಕೇಂದ್ರವಾದಂತಹ ದೃಕ್ಕೇಂದ್ರಕ್ಕೂ ಇರುವ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಮಸೂರದ ಸಂಗಮ ದೂರ ಅಂದ್ರೇನು ಅನ್ನೋದನ್ನು ನೋಡೋಣ. ಮಸೂರದ ಮೇಲೆ ಬೀಳುವಂತಹ ಬೆಳಕಿನ ಕಿರಣಗಳು ವಕ್ರೀಭವನವನ್ನು ಹೊಂದಿ ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ. ಈ ಬಿಂದುವನ್ನೇ ಸಂಗಮ ಬಿಂದು ಅಂತ ಕರೆಯಲಾಗುತ್ತೆ. ಸಂಗಮ ಬಿಂದು ಹಾಗೂ ಮಸೂರದ ಕೇಂದ್ರ ದೃಕ್ಕೇಂದ್ರಕ್ಕಿರುವಂತಹ ದೂರವನ್ನು ಸಂಗಮ ದೂರ ಅಂತ ಕರೆಯಲಾಗುತ್ತೆ. ಈಗ ಇಲ್ಲಿ ನೋಡಿ, ಸಂಗಮ ದೂರಕ್ಕೂ ಮತ್ತು ವಕ್ರತಾ ತ್ರಿಜ್ಯಕ್ಕೂ ಇರುವ ಸಂಬಂಧವನ್ನು ನಾವು ನೋಡಿದಾಗ ಸಂಗಮ ದೂರವು ವಕ್ರತಾ ತ್ರಿಜ್ಯದ ಅರ್ಧದಷ್ಟಿರೋದು ನಮ್ಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಮಸೂರದ ಸಂಗಮ ದೂರ F=2 ವಕ್ರತಾ ತ್ರಿಜ್ಯ ಡಿವೈಡೆಡ್ ಬೈ 2. ಆದ್ದರಿಂದ ಉತ್ತರ 15 ಸೆಂಟಿಮೀಟರ್ ಆಗುತ್ತೆ. ಪ್ರಶ್ನೆ 5, ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನದ ಪ್ರಯೋಗದಲ್ಲಿ ಪತನ ಕೋನವು 90 ಡಿಗ್ರಿಗಿಂತ ಕಡಿಮೆ ಇರಬೇಕು, ಏಕೆ? ಗಾಜಿನ ಚಪ್ಪಡಿಯ ಪ್ರಯೋಗವನ್ನು ನೋಡೋಣ. ಒಂದು ವೇಳೆ ಬೆಳಕಿನ ಪತನ ಕೋನ 90 ಡಿಗ್ರಿ ಆಗಿದ್ದರೆ ಬೆಳಕು ತನ್ನ ದಿಕ್ಕನ್ನು ಬದಲಿಸದೆ ನೇರವಾಗಿ ಚಲಿಸ್ತಾ ಇತ್ತು. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಬೆಳಕಿನ ವಕ್ರೀಭವನ ಆಗ್ತಾ ಇರಲಿಲ್ಲ. ಆದ್ದರಿಂದಾಗಿ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನದ ಪ್ರಯೋಗದಲ್ಲಿ ಪತನ ಕೋನ 90 ಡಿಗ್ರಿಗಿಂತ ಕಡಿಮೆ ಇರಬೇಕಾಗತ್ತೆ. 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 6, ಒಂದು ವಸ್ತುವನ್ನು ಪೀಣ ಮಸೂರದ 2 F1 ಮತ್ತು F1ಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವಂತಹ ರೇಖಾಚಿತ್ರವನ್ನು ತೆಗೆಯಿರಿ. ವಸ್ತುವನ್ನು ಪೀಣ ಮಸೂರದ 2 F1 ಮತ್ತು F1ಗಳ ನಡುವೆ ಇಟ್ಟಾಗ
ಎರಡು F2 ನ ಆಚೆಯಲ್ಲಿ ಉಂಟಾಗುತ್ತದೆ ಹಾಗೂ ಪ್ರತಿಬಿಂಬವು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಉಂಟಾಗುತ್ತದೆ. ಹಾಗೆ ಪ್ರತಿಬಿಂಬ ಸತ್ಯವಾದ ಪ್ರತಿಬಿಂಬವಾಗಿದೆ, ಏಕೆಂದರೆ ಇದು ತಲೆಕೆಳಗಾದ ಪ್ರತಿಬಿಂಬವಾಗಿದೆ. ಈ ರೀತಿ ಚಿತ್ರವನ್ನು ತೆಗಿಬೇಕಾಗತ್ತೆ. ಪ್ರಶ್ನೆ 7, ಎ ಮತ್ತು ಬಿ ಎಂಬ ಎರಡು ವಾಹಕಗಳ ರೋಧಶೀಲತೆಯು ಕ್ರಮವಾಗಿ 1.62 × 10⁸ ಓಮ್ ಮೀಟರ್ ಮತ್ತು 5.20 × −8 ಓಮ್ ಮೀಟರ್ ಆಗಿದೆ. ಇವುಗಳಲ್ಲಿ ಯಾವುದನ್ನು ವಿದ್ಯುತ್ ಸಾಗಾಣಿಕೆಯಲ್ಲಿ ಹಾಗೂ ಉಷ್ಣೋತ್ಪನ್ನ ಸುರುಳಿಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ, ಏಕೆ? ಕಡಿಮೆ ರೋಧಶೀಲತೆಯು ವಿದ್ಯುತ್ ಪ್ರವಾಹಕ್ಕೆ ಕಡಿಮೆ ಅಡಚಣೆಯನ್ನು ಉಂಟು ಮಾಡುತ್ತದೆ, ಆದ್ದರಿಂದ ವಿದ್ಯುತ್ ಸಾಗಾಣಿಕೆಯಲ್ಲಿ ಎಯನ್ನು ಉಪಯೋಗಿಸಲಾಗುತ್ತದೆ. ಹಾಗೆ ರೋಧಶೀಲತೆಯು ಹೆಚ್ಚಾದಂತೆ ವಾಹಕದಲ್ಲಿ ಹೆಚ್ಚು ಉಷ್ಣ ಉತ್ಪತ್ತಿಯಾಗುತ್ತದೆ, ಆದ್ದರಿಂದ ಉಷ್ಣೋತ್ಪನ್ನ ಸುರುಳಿಗಳ ತಯಾರಿಕೆಯಲ್ಲಿ ಬಿಯನ್ನು ಉಪಯೋಗಿಸಲಾಗುತ್ತದೆ. ಪ್ರಶ್ನೆ 8, ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಓಮನ ನಿಯಮವನ್ನು ಅನ್ವಯಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಕ್ರಮ 1 ನೋಡೋಣ. ವಿದ್ಯುತ್ ಪ್ರವಾಹ 2A, ವಿಭವಾಂತರ 120 ವೋಲ್ಟ್ ಇದೆ, ಹಾಗೆ ರೋಧ ಆರ್ ಎಷ್ಟು ಅಂತ ಕೇಳಲಾಗಿದೆ. ಇಲ್ಲಿ ನಾವು ಓಮನ ನಿಯಮವನ್ನು ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸೋಣ. ನಮ್ಗೆ ಆಲ್ರೆಡಿ ಗೊತ್ತಿದೆ V = I × R. ಇಲ್ಲಿ ನಮಗೆ R ಕಂಡುಹಿಡಿಬೇಕಾಗಿದೆ. ಸೊ Rನ್ನು ನಾನು ಇಲ್ಲೇ ಇಟ್ಕೊಳ್ತೀನಿ. V / I = R ಆಗತ್ತೆ. ಅಥವಾ ಇದನ್ನೇ R = V/I ಅಂತ ಕೂಡ ಬರಿಬೋದು. ಸೊ ಇಲ್ಲಿ V ಎಷ್ಟಿದೆ ನೋಡಿ, I ಎಷ್ಟಿದೆ ನೋಡಿ, ರೋಧವನ್ನು ಓಮ್ಗಳಲ್ಲಿ ಹೇಳ್ತೀವಿ. ಹಾಗಾಗಿ ಉತ್ತರ ಏನಾಯಿತು, 60 ಓಮ್. ಆದ್ದರಿಂದ ಇಲ್ಲಿ ಉತ್ತರ 60 ಓಮ್. ಕ್ರಮ 2 ನೋಡೋಣ. ವಿದ್ಯುತ್ ಪ್ರವಾಹ 1.5 ಆಂಪಿಯರ್ ಇದೆ, ವಿಭವಾಂತರ ಎಷ್ಟು ಅಂತ ಕೇಳಲಾಗಿದೆ, ಹಾಗೆ ರೋಧವನ್ನು ಕೂಡ ನೀಡಲಾಗಿದೆ, 60 ಓಮ್. ಇಲ್ಲೂ ಕೂಡ ಸೇಮ್ ಇದೇ ಓಮನ ನಿಯಮವನ್ನು ನಾವು ಬರ್ಕೊಳ್ಳೋಣ. V = I × R. ಇಲ್ಲಿ Vಅನ್ನು ಕಂಡುಹಿಡಿಬೇಕಾಗಿದೆ. ಸೊ ನೇರವಾಗಿ ಇದೇ ಫಾರ್ಮುಲಾನ ಇಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. I ಎಷ್ಟಿದೆ ನೋಡಿ, 1.5 × R, 60 ಓಮ್ ಇದೆ, ಆದ್ದರಿಂದ 60 ಬರ್ಕೊಳ್ತಾ ಇದ್ದೀನಿ. ಎರಡನ್ನು ಮಲ್ಟಿಪ್ಲೈ ಮಾಡೋಣ. 0 ಮೊದಲು 0 ಹಾಕ್ಕೊಳ್ತಾ ಇದ್ದೀನಿ. 15 R = 90 ಬರುತ್ತೆ. ಸೊ 90. ಇವಾಗ 1 ಡಿಜಿಟ್ ಆದ ನಂತರ ಪಾಯಿಂಟನ್ನು ಕೊಟ್ಕೊಳ್ಳೋಣ. ಆದ್ದರಿಂದ ಉತ್ತರ ಏನಾಯಿತು, 90 ವೋಲ್ಟ್. ಸೊ ಉತ್ತರ 90 ವೋಲ್ಟ್. ಕ್ರಮ 3 ನೋಡೋಣ. ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಲಾಗಿದೆ. ವಿಭವಾಂತರ 60 ವೋಲ್ಟ್ ಇದೆ, ಹಾಗೆ ರೋಧ 60 ಓಮ್ ಇದೆ. ಓಮನ ನಿಯಮವನ್ನು ಮತ್ತೆ ಬರ್ಕೊಳ್ಳೋಣ. V = I × R. ನಮಗೆ ಬೇಕಾಗಿರೋದು ವಿದ್ಯುತ್ ಪ್ರವಾಹ I. ಸೊ Iಅನ್ನು ಇಲ್ಲೇ ಉಳಿಸ್ಕೋತಾ ಇದ್ದೀನಿ. V / R = I, ಅಥವಾ ಇದನ್ನು ಹೀಗೂ ಬರ್ಕೋಬೋದು, I = V / R. V ಎಷ್ಟಿದೆ ನೋಡಿ, V 60 ಇದೆ. ಸೊ 60 ಬರ್ಕೊಳ್ತಾ ಇದ್ದೀನಿ. / R ನೋಡಿ, ಅದು ಕೂಡ 60 ಓಮ್ ಇದೆ, ಆದ್ದರಿಂದ 60. ಎರಡನ್ನು ಡಿವೈಡ್ ಮಾಡೋಣ, 61 / 60, ಹಾಗೆ 61 / 60. ಆದ್ದರಿಂದ I 1 ಆಂಪಿಯರ್ ಆಗುತ್ತೆ. ಸೊ ಉತ್ತರ ಬರ್ಕೊಳ್ಳೋಣ, 1 ಆಂಪಿಯರ್. 3 ಪ್ರಶ್ನೆಗಳನ್ನು ನೋಡೋಣ. ಒಂದು ವಿದ್ಯುತ್ ಜನಕದ ಚಿತ್ರವನ್ನು ಬರೆಯಿರಿ ಹಾಗೂ ಕೆಳಗಿನ ಭಾಗಗಳನ್ನು ಗುರುತಿಸಿರಿ. ಕಾರ್ಬನ್ ಕುಂಚಗಳು ಮತ್ತು ಉಂಗುರುಗಳು. ಇಲ್ಲಿ ನೀವು ಪುಸ್ತಕದಲ್ಲಿ ನೀಡಿರುವಂತಹ ಚಿತ್ರವನ್ನಾದರೂ ತೆಗಿಬೋದು, ಅಥವಾ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಚಿತ್ರವನ್ನಾದರೂ ಕೂಡ ತೆಗಿಬೋದು. ಈ ಚಿತ್ರ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮಾದರಿ ಉತ್ತರ ಪತ್ರಿಕೆಯಿಂದ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ನೀವು ಈ ಚಿತ್ರ ಸುಲಭವಾಗಿರೋದ್ರಿಂದ ಈ ಚಿತ್ರವನ್ನಾದರೂ ಕೂಡ ತೆಗಿಬೋದು. ಪ್ರಶ್ನೆ 10, ಒಂದು ಪೀನ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯುವ ಪ್ರಯೋಗವನ್ನು ವಿವರಿಸಿ. ಒಂದು ಪೀನ ಮಸೂರದ ಸಂಗಮ ದೂರ 100 cm ಆದರೆ ಅದರ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿ ತೋರಿಸಿದಂತೆ ಪೀನ ಮಸೂರವನ್ನು ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಬೇಕು. ಅದರ ಎದುರಿಗೆ ಒಂದು ಮೇಣದ ಬತ್ತಿಯನ್ನು ಹಚ್ಚಿಡಬೇಕು. ಮತ್ತೊಂದು ಬದಿಯಲ್ಲಿ ಬಿಳಿಯ ಕಾಗದದ ಮೇಲೆ ಅದರ ಸ್ಪಷ್ಟವಾದ ಪ್ರತಿಬಿಂಬವನ್ನು ಪಡೆಯಬೇಕು.
ಮೇಲದ ಬತ್ತಿಯ ಸ್ಪಷ್ಟವಾದ ಪ್ರತಿಬಿಂಬ ಮೂಡಿದ ಕಾಗದ ಮತ್ತು ಮಸೂರದ ನಡುವಿನ ದೂರವನ್ನು ಅಳತೆ ಮಾಡಬೇಕು. ಈ ಅಳತೆಯೇ ಆ ಮಸೂರದ ಸಂಗಮ ದೂರವಾಗಿರುತ್ತದೆ. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಹಾಗಾದರೆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ ಹಾಗೂ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ ಅಂತ ಸಮಸ್ಯೆಯಲ್ಲಿ ಕೇಳಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನು ನಾವು ಬರ್ಕೊಳ್ಳೋಣ. ವಸ್ತುವಿನ ದೂರವನ್ನು ನೀಡಲಾಗಿದೆ. ವಸ್ತುವಿನ ದೂರ U=, ಇದು ನಿಮ್ನ ದರ್ಪಣ ಆಗಿರೋದ್ರಿಂದ -30 ಸೆಂಟಿಮೀಟರ್. ಸಂಗಮ ದೂರ ಕೂಡ ನೀಡಲಾಗಿದೆ. ಸಂಗಮ ದೂರ F = -15 ಸೆಂಟಿಮೀಟರ್. ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಬೇಕಾಗಿದೆ. V = ಎಷ್ಟು ಅಂತ ಕೇಳಲಾಗಿದೆ. ಹಾಗೆ ಮಸೂರದ ಸೂತ್ರವನ್ನು ಮೊದಲು ಬರ್ಕೊಳ್ಳೋಣ. ಮಸೂರದ ಸೂತ್ರ 1/V - 1/U = 1/F. ವಿಯನ್ನು ಕಂಡುಹಿಡಿಬೇಕಾಗಿದೆ, ಹೀಗಾಗಿ 1/Vಯನ್ನು ನಾನು ಇಲ್ಲೇ ಉಳಿಸ್ಕೊತಾ ಇದ್ದೀನಿ. 1/U ಆಚೆ ಕಡೆಗೆ ಕಳಿಸ್ತಾ ಇದ್ದೀನಿ. ಸೈಡ್ ಚೇಂಜ್ ಆದಾಗ ಸೈನ್ ಕೂಡ ಚೇಂಜ್ ಆಗುತ್ತೆ, ಹೀಗಾಗಿ +1/U. ಇವಾಗ ಕೊಟ್ಟಿರುವಂತಹ ಅಂಶಗಳನ್ನು ಇದರಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋಣ. 1/F -15 ಇದೆ, +1/U -30 ಇದೆ. 1/V = 15 ಮತ್ತು 30ರ ಲಸಾ ತೆಗಿಬೇಕಾಗತ್ತೆ, ಹೀಗಾಗಿ 15 ಹಾಗೆ 30. 15 ಅಂದಲೇ 15, 15 ಎರಡಲಿ 30, 2ರಿಂದ ತೆಗೆಯೋಣ, 2 ಅಂದಲೇ 2 ಆಗುತ್ತೆ. ಆದ್ದರಿಂದ 15 × 2 = 30 ಆಗುತ್ತೆ, ಹೀಗಾಗಿ LCM 30. 30 LCM ಬರ್ಕೊಳ್ಳೋಣ. ಈಗ ಇಲ್ಲಿ ಛೇದ 15 ಇದ್ದನ್ನು 30 ಮಾಡಬೇಕಾದ್ರೆ 2ರಿಂದ ಗುಣಿಸ್ಬೇಕಾಗತ್ತೆ, ಹಾಗೆ 30ನ್ನು 1ರಿಂದ ಗುಣಿಸಿದ್ರೆ 30 ಬರುತ್ತೆ. 2 ಅಂದಲೇ 2 ಬರ್ಕೊಳ್ಳೋಣ. ಸೈನನ್ನು ನೆನಪಾಗಬಾರ್ದು, ಮೇಲ್ಗಡೆ -2 ಆಗುತ್ತೆ, +(-) ಆಗುತ್ತೆ, 1 × 1 = 1. ಸೊ ಇಲ್ಲಿ 1/V = -3/30 ಆಗುತ್ತೆ. ಇದನ್ನು ಸುಲಭ ರೂಪಕ್ಕೆ ತರೋಣ, 3 × 3 = 3, 3 × 3 = 30. ಸೊ ಉತ್ತರ -1/10. ಆದರೆ ನಮಗೆ ವಿ ಬೇಕಾಗಿದೆ, ಇದನ್ನು ರಿವರ್ಸ್ ಮಾಡಿದರೆ ಅಂದರೆ 1/V ಇದ್ದದ್ದನ್ನು 1/V ಮಾಡಿದಾಗ ಇದು ಕೂಡ ರಿವರ್ಸ್ ಆಗುತ್ತೆ, ಹೀಗಾಗಿ V = -10 ಸೆಂಟಿಮೀಟರ್ ಉತ್ತರ ಬರುತ್ತೆ. ಪ್ರತಿಬಿಂಬದ ವರ್ಧನೆಯನ್ನು ಕೇಳಲಾಗಿದೆ. ಪ್ರತಿಬಿಂಬದ ವರ್ಧನೆ M = V/U. ಇಲ್ಲಿ ನಮಗಾಗಲೇ ವಿ ಕೂಡ ಗೊತ್ತಿದೆ, ಹಾಗೆ ಯು ಕೂಡ ಗೊತ್ತಿದೆ. -10 / -30. -, ಕ್ಯಾನ್ಸಲ್ ಆಗುತ್ತೆ, 10 × 10 = 10, 10 × 3 = 30. M = 1/3. ಅಂದರೆ ಇದರ ಅರ್ಥ ಏನಾಯಿತು, ಪ್ರತಿಬಿಂಬವು ವಸ್ತುವಿನ ಗಾತ್ರದ 1/3ರಷ್ಟಿರುತ್ತದೆ. ಪ್ರಶ್ನೆ 11, ಸೌರಕೋಶಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. ಸೌರಕೋಶಗಳ ಅನುಕೂಲಗಳನ್ನು ನೋಡೋಣ. ಸೌರಕೋಶಗಳನ್ನು ಮರುಭೂಮಿ, ಪರ್ವತ ಪ್ರದೇಶಗಳು ಹಾಗೂ ಚಿಕ್ಕ ದ್ವೀಪಗಳಲ್ಲಿ ವಿದ್ಯುತ್ತಿನ ಆಕರವಾಗಿ ಬಳಸಲಾಗುತ್ತದೆ. ಸೌರಕೋಶಗಳನ್ನು ಬಾಹ್ಯಾಕಾಶ ನೌಕೆಗಳಲ್ಲಿ, ಕೃತಕ ಉಪಗ್ರಹಗಳಲ್ಲಿ ಕೂಡ ಶಕ್ತಿಯ ಆಕರಗಳಾಗಿ ಬಳಸಲಾಗುತ್ತದೆ. ಅದೇ ರೀತಿ ಸೌರಕೋಶಗಳನ್ನು ಕ್ಯಾಲ್ಕುಲೇಟರ್, ಟ್ರಾಫಿಕ್ ಸಿಗ್ನಲ್ ಹಾಗೂ ಆಟಿಕೆಗಳಲ್ಲಿ ಕೂಡ ಬಳಸಲಾಗುತ್ತದೆ. ಅದರ ಜೊತೆಗೆ ಸೌರಕೋಶಗಳನ್ನು ಗ್ರಹ ಬಳಕೆಯ ವಿದ್ಯುತ್ತಿನ ಮೂಲವಾಗಿ ಕೂಡ ಬಳಸಲಾಗುತ್ತದೆ. ಸೌರಕೋಶಗಳಿಗೆ ತಮ್ಮದೇ ಆದ ಕೆಲವೊಂದು ಅನಾನುಕೂಲಗಳು ಕೂಡ ಇವೆ. ಅವೆಂದರೆ, ಸೌರಕೋಶಗಳ ಉತ್ಪಾದನಾ ವೆಚ್ಚ ತುಂಬಾ ದುಬಾರಿ, ಹಾಗೆ
ಇವುಗಳ ಕಾರ್ಯಕ್ಷಮತೆ ಕೂಡ ಕಡಿಮೆ. ಅದರ ಜೊತೆಗೆ ಬೆಳಕು ಇದ್ದಾಗ ಮಾತ್ರ ಸೌರಕೋಶಗಳು ಕಾರ್ಯವನ್ನು ನಿರ್ವಹಿಸುತ್ತವೆ, ಅಂದರೆ ಮೋಡ ಕವಿದ ವಾತಾವರಣ, ನೆರಳು ಹಾಗೂ ರಾತ್ರಿ ವೇಳೆಯಲ್ಲಿ ಸೌರಕೋಶಗಳು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 12, ಒಂದು ಸರಳ ವಿದ್ಯುತ್ ಮೋಟರ್ ಕಾರ್ಯನಿರ್ವಹಿಸುವ ತತ್ವವನ್ನು ವಿವರಿಸಿರಿ. ವಿದ್ಯುತ್ ಮೋಟರಿನಲ್ಲಿ ಒಡಕು ಉಂಗುರಗಳ ಪಾತ್ರವೇನು? ವಾಣಿಜ್ಯ ಮೋಟಾರ್ಗಳು ಸರಳ ಮೋಟಾರ್ಗಳಿಗಿಂತ ಹೇಗೆ ಭಿನ್ನವಾಗಿವೆ? ವಿದ್ಯುತ್ ಮೋಟರ್ ಫ್ಲೇಮಿಂಗನ ಎಡಗೈ ನಿಯಮದ ತತ್ವವನ್ನು ಆಧರಿಸಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ನಿಯಮದ ಪ್ರಕಾರ ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ವಿದ್ಯುತ್ ಮೋಟಾರಿನಲ್ಲಿ ಒಡಕು ಉಂಗುರುಗಳನ್ನು ದಿಕ್ ಪರಿವರ್ತಕಗಳಾಗಿ ಬಳಸಲಾಗುತ್ತದೆ. ವಾಣಿಜ್ಯ ಮೋಟಾರ್ಗಳು ಹಾಗೂ ಸರಳ ಮೋಟಾರ್ಗಳಿಗಿರುವ ಭಿನ್ನತೆಗಳನ್ನು ನೋಡೋಣ. ವಾಣಿಜ್ಯ ಮೋಟಾರ್ಗಳಲ್ಲಿ ಸ್ಥಿರವಾದ ಕಾಂತದ ಬದಲಾಗಿ ವಿದ್ಯುತ್ ಕಾಂತವನ್ನು ಬಳಸಲಾಗುತ್ತದೆ. ವಿದ್ಯುತ್ ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಂತಿಗಳನ್ನು ಬಳಸಲಾಗುತ್ತದೆ ಹಾಗೂ ಸುರುಳಿಯಿಂದ ಸುತ್ತಲ್ಪಟ್ಟ ಮೃದು ಕಬ್ಬಿಣವನ್ನು ಬಳಸಲಾಗುತ್ತದೆ. ಅಥವಾ ಇರುವ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕದ ಸುತ್ತ ಇರುವ ಕಾಂತಕ್ಷೇತ್ರಕ್ಕೆ ಅನ್ವಯಿಸಿ ಈ ಕೆಳಗಿನವುಗಳನ್ನು ವಿವರಿಸಿರಿ. ಕಾಂತಕ್ಷೇತ್ರದ ವಿನ್ಯಾಸವನ್ನು ಗುರುತಿಸುವುದು. ಚಿತ್ರದಲ್ಲಿ ತೋರಿಸಿದಂತೆ ಉಪಕರಣಗಳನ್ನು ಅಳವಡಿಸಿ ಕಾರ್ಡ್ಬೋರ್ಡ್ನ ಮೇಲೆ ಕಬ್ಬಿಣದ ರಜಗಳನ್ನು ಹರಡಬೇಕು. ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಬ್ಬಿಣದ ರಜಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಜೋಡಣೆಗೊಳ್ಳುತ್ತವೆ. ಹೀಗೆ ಕಾಂತಕ್ಷೇತ್ರದ ವಿನ್ಯಾಸವನ್ನು ಸುಲಭವಾಗಿ ಗುರುತಿಸಬಹುದು. 2. ಕಾಂತಕ್ಷೇತ್ರದ ತೀವ್ರತೆಯನ್ನು ಹೆಚ್ಚಿಸುವುದು. ಕಾಂತಕ್ಷೇತ್ರದ ತೀವ್ರತೆಯನ್ನು ಹೆಚ್ಚಿಸುವುದಕ್ಕಾಗಿ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸಬೇಕಾಗತ್ತೆ. ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಾದಂತೆ ಕಾಂತಕ್ಷೇತ್ರದ ತೀವ್ರತೆ ಕೂಡ ಹೆಚ್ಚಾಗುತ್ತದೆ. ಪ್ರಶ್ನೆ 3, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸುವುದು. ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗುತ್ತದೆ. ಈ ಕೆಳಗಿನ ಚಿತ್ರಗಳಲ್ಲಿ ನೀವು ನೋಡಬಹುದು, ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಂತೆಲ್ಲ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗ್ತಾ ಇದೆ. ಪ್ರಶ್ನೆ 13, ಓಮನ ನಿಯಮವನ್ನು ನಿರೂಪಿಸಿ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಓಮನ ನಿಯಮ: ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ರೋಧ ಅವಲಂಬಿಸಿರುವಂತಹ ಅಂಶಗಳು: ರೋಧ ಅಂದರೆ ವಿದ್ಯುತ್ ಪ್ರವಾಹಕ್ಕೆ ವಾಹಕ ಉಂಟು ಮಾಡುವ ಅಡಚಣೆಯನ್ನು ವಿದ್ಯುತ್ ರೋಧ ಅಂತ ಕರೆಯಲಾಗುತ್ತೆ. ರೋಧವು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ ಅಥವಾ ವಾಹಕದ ದಪ್ಪ, ವಾಹಕದ ಗುಣ ಅಂದರೆ ವಾಹಕವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅಂತ, ಅಂದರೆ ಅದು ತಾಮ್ರದಿಂದ ಮಾಡಲ್ಪಟ್ಟಿದೆಯೇ ಅಥವಾ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ಕೂಡ ಅವಲಂಬಿಸಿದೆ. ಅದೇ ರೀತಿ ವಾಹಕದ ತಾಪವನ್ನು ಕೂಡ ಅವಲಂಬಿಸಿದೆ. ಬಿ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ಈ ನಿಯಮದ ಗಣಿತ ಸೂತ್ರವನ್ನು ಬರೆಯಿರಿ. ಜೌಲನ ಉಷ್ಣೋತ್ಪಾದನಾ ನಿಯಮ: ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು 1, ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. 2, ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. 3, ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದರ ಅರ್ಥ, ರೋಧಕದಲ್ಲಿ ಉತ್ಪತ್ತಿಯಾದಂತಹ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ಅದರ ರೋಧಕ್ಕೆ ಹಾಗೂ ಅದರಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಈ ನಿಯಮದ ಗಣಿತೀಯ ಸೂತ್ರ: H = I² RT.